ನೋಡಿ ಇದು ಒಂದು ಬೋರ್ವೆಲ್ ಬರ್ತೈತೆ, ಸುಮಾರು ಒಂದು 750 ಅಡಿ ಡೆತ್ ಆಗಿತ್ತು ಅಲ್ಲೊಂದು, ಆ ಪಕ್ಕದಲ್ಲೂ ಒಂದು 20 ಅಡಿ ಡಿಸ್ಟೆನ್ಸ್ ಐತೆ, ಅದು ಬರ್ತೈತೆ ಮೇಲ್ಕೆ. ನೋಡಿ ಇದು ಬರ್ತೈತೆ ಸುಮಾರು, ಈ ನೀರು ನೋಡಿ ಸುಮಾರು ಒಂದು 20-30 ವರ್ಷನೇ ಆಗಿತ್ತು. ನೋಡಿ ಯಾವ ತರ ಬರ್ತೈತೆ, 20-30 ವರ್ಷದಿಂದ ಬರ್ತಿದ್ದೆ, 20-30 ವರ್ಷದಿಂದನೆ ಈ ತರ ನೀರು ನೋಡಿ 20-30 ವರ್ಷ ಆಗಿತ್ತು. ಮತ್ತೊಂದು ಯಾವ್ದಿದೆ, ಮತ್ತು ಇದ್ರ ಪಕ್ಕದಲ್ಲಿ 5 ಅಡಿ ಗ್ಯಾಪ್ ಅಷ್ಟೇ, ಇಷ್ಟೇ 5 ಅಡಿ ಗ್ಯಾಪ್, 5 ಅಡಿ ಗ್ಯಾಪ್ ಅಲ್ಲಿ. ಹಾಂ, ಹಿಂಗೆ ಒಂದು ಮಾರ ಮಾರಿ ಇರ್ಬೋದಾ? ಹಾಂ ಅಷ್ಟೇ ಸರ್, ಒಂದು ಮಾರ ಐತೆ. ಹಾಂ ಕರೆಕ್ಟಾಗಿ ಒಂದು ಮಾರ ಐತೆ. ಓಕೆ, ಇದು ಒಂದು ಬೋರು. ಹಾಂ ಇದು ಒಂದು ಬೋರು ಇರ್ತದೆ. ಹಾಂ ಹಾಂ, ಇದು ತೋರಿಸ್ಬೋದಾ? ಹಾಂ ನೋಡಿ ಸರ್, ಎಷ್ಟು ಮೇಲ್ಗಡೆನೆ ಬಂದೈತೆ ನೀರು. ಹ್ಞೂ, ಮೇಲೆ ಇದೆ. ಹಾಂ ಮೇಲೆ ಐತೆ ನೋಡಿ ಸರ್, ಒಂದು 2 ಅಡಿ ಇದೆ ಐತೆ. ಸುಮಾರು ಎಷ್ಟು ವರ್ಷದಿಂದ ಐತರ ಸರ್ ಈ ನೀರು ನೋಡಿ? ನಾವು ಸುಮಾರು ಒಂದು 20 ವರ್ಷದ ಮೇಲೆ ಆಗಿತ್ತು ಸರ್. ಹ್ಞೂ ಹ್ಞೂ, ಓಕೆ ನೋಡಿ, ಇದ್ರ ಪಕ್ಕದಲ್ಲೇ 20 ಅಡಿ ಪಕ್ಕದಲ್ಲಿ. ಹಾಂ ಇನ್ನೊಂದು ಯಾವುದು ಸರ್? ಇದ್ರ ಪಕ್ಕದಲ್ಲೇ. ಹಾಂ ಇದು 20 ಅಡಿ ಗ್ಯಾಪ್. ಓಕೆ ಓಕೆ, ಸ್ವೀಟಾಗಿದೆ ನೀರು. ಎಷ್ಟು ವರ್ಷ ಆಗಿತ್ತು ಈ ಥರ ಎಲ್ಲ ಬಂದು? 20 ವರ್ಷನೇ ಆಗಿತ್ತು ಸರ್ ಬಂದು. ಮೇಲ್ಗಡೆ ನೋಡಿರ್ಲ ಇಲ್ಲ ಸರ್ ಈ ಥರ ನೀರು. ಟೋಟಲ್ ಇಲ್ಲಿ 4 ಬೋರ್ ಐತೆ, 4 ಬೋರಲ್ಲಿ ಒಂದು 2 ಬೋರಲ್ಲಿ ಒಂದು 2 ತಿಂಗಳಿಂದನೂ ನೀರು ಈಚೆ ಬರ್ತೈತೆ ಸರ್. ಎಷ್ಟು ಬೋರ್ ಇದೆ ಇಲ್ಲಿ? ಟೋಟಲ್ 4 ಬೋರ್ ಐತೆ ಸರ್, ಪಕ್ಕ ಪಕ್ಕನೇ ಐತೆ, ಒಂದು 10 ಅಡಿ 20 ಅಡಿ ಡಿಸ್ಟೆನ್ಸ್ನೇ ಐತೆ. ಓಕೆ, 2 ಬೋರಲ್ಲಿ ಮಾತ್ರ ಈಚೆ ಬರ್ತೈತೆ, ಒಂದು 2 ತಿಂಗಳ ಸತತವಾಗಿ 2 ತಿಂಗಳಿಂದ ಬರ್ತೈತೆ. ಮೊದಲೆಲ್ಲ ಈ ಥರ ಬರ್ತಿತ್ತು ಸರ್? ಮೊದಲಿಲ್ಲ ಸರ್, ಈ ಥರ ನೋಡೇ ಇರಲಿಲ್ಲ ಸರ್ ನಾವು. ಸುಮಾರು ಈ ಹೊಳೆ ಅರ್ಧನೆ 30 ವರ್ಷ ಆಗಿತ್ತು. 30 ವರ್ಷ ಆಗಿತ್ತು. ಮತ್ತೆ ಇಲ್ಲಿ ಚೆಕ್ ಡ್ಯಾಮು ಮಾಡಿದ್ದಾರೆ ಒಂದು 2 ವರ್ಷದಿಂದ, ಅದರಿಂದನೂ ಅನುಕೂಲ ಆಗೈತೆ. ಒಟ್ಟಿನಲ್ಲಿ ಇದು ನಾನು ಕಂಡು ಮಟ್ಟಿಗೆ ನೋಡಿದ್ದೆ ಫಸ್ಟ್ ಟೈಮ್ ಸರ್ ನಮ್ಮ ಬೋರಲ್ಲಿ ಬರ್ತಾರದು. ಈ ಬೋರ್ ಹಾಕಿಸಿ ಸುಮಾರು ಒಂದು 10 ವರ್ಷನೇ ಆಗೈತೆ. ಹಾಂ 10 ವರ್ಷದಿಂದ ಏನು ಸಮಸ್ಯೆ, ಏನು ಮೊದಲು ಏನು ಓಡ್ತಿದ್ದೋ ಮೇಲಕ್ಕೆ ಬರ್ತಾ ಇರಲಿಲ್ಲ ನೀರು. ಈಗ ಮಾಮೂಲಿ ಇದೇ ಫಸ್ಟ್ ಟೈಮು ಈ ಥರ ನಾನು ನೋಡ್ತಾ ಇರೋ ನಮ್ಮ ಏರಿಯಕ್ಕೆ. ಒಟ್ಟಿನಲ್ಲಿ ತುಂಬ ಖುಷಿಯಾಗುತ್ತೆ ಈ ಥರ ನೀರು ನೋಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.